ವೀಕ್ಷಕರಿಗೆ ನಮಸ್ಕಾರ. ಹೆಗ್ಡೇಸ್ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಡಬಲ್ ಬೀನ್ಸ್ ಹಾಕಿ ಪಲಾವನ್ನು ಮಾಡ್ತಾ ಇದ್ದೇನೆ. ಮಸಾಲೆಗೆ ಬೇಕಾಗುವ ಸಾಮಗ್ರಿಗಳು ಕುತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಕಲ್ಲುಹು, ಕುತ್ತಂಬರಿ, ಕಾಯಿತುರಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ರುಬ್ಬಿಕೊಳ್ಳಬೇಕು. ಈಗ ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿಗಳು ಹೆಚ್ಚಿದ ಈರುಳ್ಳಿ, ಟೊಮೆಟೊ, ಸಾಸಿವೆ, ಪಲಾವ್ ಎಲೆ, ಗೋಡಂಬಿ, ಒಗ್ಗರಣೆಗೆ ಎಣ್ಣೆ, ಮೇಲಿಂದ ಹಾಕಲಿಕ್ಕೆ ತುಪ್ಪ, ರುಚಿಗೆ ಬೇಕಾದಷ್ಟು ಉಪ್ಪು. ಇದಕ್ಕೆ ಬೇಕಾಗುವ ತರಕಾರಿಗಳು ನಾನು ಡಬಲ್ ಬೀನ್ಸ್ ಅನ್ನು ಜಾಸ್ತಿ ಹಾಕಿದ್ದೇನೆ. ಆಲೂಗಡ್ಡೆ, ಕ್ಯಾರೆಟ್, ಬಟಾಣಿ, ಬೀನ್ಸ್ ಹಾಕಿದ್ದೇನೆ. ನಿಮಗೆ ಬೇಕಾದ ಅಥವಾ ಇಷ್ಟವಾದ ತರಕಾರಿಗಳನ್ನು ಹಾಕಿಕೊಳ್ಳಬಹುದು. ಇದನ್ನು ಒಂದು ಸೀಟಿ ಮಾಡಿ ಬೇಯಿಸಿಟ್ಕೊಳ್ಳಿದ್ದೀನಿ. ಇದಕ್ಕೆ ಸೋನಾ ಮಸೂರಿ ಅಕ್ಕಿ ಒಂದು ಕಪ್ ಹಾಕಿ, ಎರಡು ಕಪ್ ನೀರು ಹಾಕಿ ಅನ್ನವನ್ನು ಮಾಡಿಟ್ಕೊಂಡಿದ್ದೇನೆ. ಮಿಕ್ಸರ್ ಜಾರಿಗೆ ಇವೆಲ್ಲವನ್ನೂ ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು. ಈಗ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಿ ಈಗ ಸಾಸಿವೆಯು ಬೆಂದಿದೆ, ಅದಕ್ಕೆ ಈರುಳ್ಳಿ, ಗೋಡಂಬಿ, ಪಲಾವ್ ಎಲೆ, ಈರುಳ್ಳಿ ಕೆಂಪಾಗಿದೆ, ಅದಕ್ಕೆ ಟೊಮೆಟೊವನ್ನು ಹಾಕಿ ನಯವಾಗಿ ಕಲಿಸಬೇಕು. ಇದು ಬೆಂದಿದೆ, ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿ ಎಣ್ಣೆ ಬಿಡುವ ತನಕ ಕಾಯಿಸಿ. ಈ ರೀತಿ ಎಣ್ಣೆ ಬಿಟ್ಟಾಗ ಅದಕ್ಕೆ ಉಪ್ಪನ್ನು ಹಾಕಿ ಬೇಯಿಸಿದ ತರಕಾರಿಯನ್ನು ತರಕಾರಿಗೂ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕಬೇಕು. ಈಗ ಪಲಾವಿಗೆ ಹಾಕುವ ಗೊಜ್ಜು ರೆಡಿಯಾಗುತ್ತೆ. ಈ ಗೊಜ್ಜನ್ನು ಚೆನ್ನಾಗಿ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರೆ 15 ದಿವಸಗಳವರೆಗೂ ಕೆಡುವುದಿಲ್ಲ. ನಿಮಗೆ ಸಮಯ ಇದ್ದಾಗ ಈ ಗೊಜ್ಜನ್ನು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಮಾಡಿಕೊಳ್ಬೋದು. ಈ ರೀತಿ ಇದಕ್ಕೆ ಅನ್ನವನ್ನು ಹಾಕಿ ಕಲಿಸ್ಕೊಳ್ಬೇಕು. ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈ ರೀತಿ ನಿಮಗೆ ಬೇಕಾದ ತರಕಾರಿಗಳನ್ನು ಹಾಕಿ ಬೇಕಾದಷ್ಟು ಖಾರವನ್ನು ಹಾಕಿ ಈ ರೀತಿ ಗೊಜ್ಜನ್ನು ಮಾಡಿಟ್ಟುಕೊಂಡರೆ ಫ್ರಿಡ್ಜ್ನಲ್ಲಿಟ್ಟರೆ 15 ದಿವಸಗಳವರೆಗೂ ಇರುತ್ತದೆ. ನಿಮಗೆ ಬೇಕಾದಾಗ ಬಿಸಿ ಮಾಡಿಕೊಂಡು ಅನ್ನವನ್ನು ಹಾಕಿ ಮಾಡಿಕೊಳ್ಳಬಹುದು. ಈಗ ಡಬಲ್ ಬೀನ್ಸ್ ಪಲಾವು ಟೊಮೆಟೊ ರಾಯ್ತದೊಂದಿಗೆ ತಿನ್ನಲು ರೆಡಿಯಾಗಿದೆ. ಧನ್ಯವಾದ.